ಉಡುಗೆರೆ ಟಿಕೆಟ್ಗಾಗಿ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಈಗ ಕಲಹ ಶುರುವಾಗಿರೋದು ರಸ್ತೆ ಮಧ್ಯೆನೇ ಅಡ್ಡ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಎಡಿಯೂರಪ್ಪಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಅದು ರಸ್ತೆ ಮಧ್ಯೆನೇ ಕಾರ್ಯಕರ್ತರ ಮೇಲೆ ಸಿಟಿ ರವಿ ಕೂಗಾಡಿದ್ರು ಪಕ್ಷದ ಮಾನ ಮರ್ಯಾದೆಯನ್ನ ತೆಗಿತಾ ಇದ್ದೀರಾ ಅಂತ ಕಿಡಿಕಾರಿದ್ರು ಸಿಟಿ ರವಿ ಮೂಡಿಗೆರೆ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಕಲಹ ಶುರುವಾಗಿದೆ ಇದೀಗ ರಸ್ತೆ ಮಧ್ಯೆನೇ ಎಡಿಯೂರಪ್ಪನವರನ್ನ ಅಡ್ಡ ಹಾಕಿ ಕಾರ್ಯಕರ್ತರು ಪಟ್ಟ ಹಿಡಿದಿದ್ರು ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ವಿಚಾರ ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಕೂಡ ಕಿಡಿಕಾರಿದ್ರು ಕಾರ್ಯಕರ್ತರ ವರ್ತನೆಗೆ ಬಿಎಸ್ವೈ ಕೋಪಗೊಂಡಿದ್ದಾರೆ ಮೂಡಿಗೆರೆ ಬಿಜೆಪಿಯಲ್ಲಿ ಹೈ ಡ್ರಾಮಾನೇ ನಡೆದಿದೆ ರಸ್ತೆ ಮಧ್ಯೆ ಕಾರ್ಯಕರ್ತರು ಯಡಿಯೂರಪ್ಪನವರನ್ನ ಮುತ್ತಿಗೆ ಹಾಕಿದ್ದಾರೆ ಎಂಪಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಕಾರ್ಯಕರ್ತರು ಯಾವ ರೀತಿ ಕಿಡಿಕಾರ್ತಾ ಇದ್ದಾರೆ ಅಂತ ಕಾರ್ಯಕರ್ತರ ವರ್ತನೆಗೆ ಬಿಎಸ್ವೈ ಕೋಪಗೊಂಡ್ರು ಯಾಕಂದ್ರೆ ರಸ್ತೆ ಮಧ್ಯೆನೇ ಅವರು ಕಾರನ್ನ ಅಡ್ಡ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಸಿಟ್ಟಾಗಿ ರೋಡ್ ಶೋ ಕ್ಯಾನ್ಸಲ್ ಅನ್ನ ಕೂಡ ಯಡಿಯೂರಪ್ಪನವರು ಮಾಡಿದ್ದು ಕಾರ್ಯಕರ್ತರ ಮೇಲೆ ಸಿಟಿ ರವಿ ಕೂಡ ಕೂಗಾಡ್ತಾರೆ ಪಕ್ಷದ ಮಾನ ಮರ್ಯಾದೆಯನ್ನ ತೆಗಿಬೇಡಿ ಅಂತ ಹೇಳ್ತಾರೆ ಕಾರ್ಯಕರ್ತರಿಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಿಡಿಕಾರಿದ್ದಾರೆ ಕಾರ್ಯಕರ್ತರು ಅದನ್ನ ವಿರೋಧಿಸಿದ್ದಾರೆ ಜೊತೆಗೆ ಯಡಿಯೂರಪ್ಪನವರನ್ನು ಕೂಡ ರಸ್ತೆ ಮಧ್ಯೆಗೆ ಅಡ್ಡ ಹಾಕಿರೋದು ಸಾಕಷ್ಟು ಹೈ ಡ್ರಾಮಾ ನಡೆದಿದೆ ಏನಾಯ್ತು ಅಂತ
ಪವಿತ್ರ ಏನಂತಂದ್ರೆ ಕಳೆದ ಏನು ವಿಧಾನಸಭೆ ಟಿಕೆಟ್ ಆಕಾಂಕ್ಷಿಗಳ ಒಂದು ಪಟ್ಟಿ ಕೂಡ ಈಗ ಮುಡಿಗೇರಿ ಕ್ಷೇತ್ರದಲ್ಲಿ ಬಂದಿರುವಂತದ್ದು. ಇದರ ಹಿನ್ನೆಲೆ ಅಂದ್ರೆ ಕಳೆದ ನಾಲ್ಕು ಬಾರಿ ಎಂಎಲ್ಎ ಆಗಿದ್ದಂತ ಎಂಪಿ ಕುಮಾರಸ್ವಾಮಿ ವಿರುದ್ಧ ಈಗ ಕಾರ್ಯಕರ್ತರ ಆಕ್ರೋಶ ಭುಗಿದಿರುವಂತದ್ದು, ಅಂದ್ರೆ ಕಳೆದ ನಾಲ್ಕು ಬಾರಿಯಿಂದಲೂ ಕೂಡ ಅವರಿಗೆ ಟಿಕೆಟ್ ಅನ್ನು ನೀಡುವಂತದ್ದು, ಯಾವುದೇ ನಮ್ಮ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ಕೆಲಸಗಳು ಕೂಡ ಆಗಿಲ್ಲ, ಯಾವುದರ ಹೊಸ ಮುಖಕ್ಕೆ ಮನೆಯನ್ನ ನೀಡಬೇಕು ಟಿಕೆಟ್ ಅನ್ನ ನೀಡಬೇಕು ಈಗ ಅನ್ನುವ ನಿಟ್ಟಿನಲ್ಲಿ ಬೆಳಗ್ಗೆ ಸಭೆಯನ್ನ ಕೂಡ ಕಾರ್ಯಕರ್ತರು ನಡೆಸಿ ಯಡಿಯೂರಪ್ಪನವರಿಗೆ ಅಂದ್ರೆ ರೋಡ್ ಶೋ ಇದ್ದಂತ ವೇಳೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಯಡಿಯೂರಪ್ಪನವರ ಕಾರನ್ನ ಅಡ್ಡಗಟ್ಟಿ ಲಾರಿಯನ್ನ ಅಡ್ಡಗಟ್ಟಿ ಈಗ ಪ್ರತಿಭಟನೆ ನಡೆಸಿರುವುದು, ಇದರಿಂದ ಬೇಸರಗೊಂಡ ಯಡಿಯೂರಪ್ಪನವರು ಕೂಡ ಅಂದ್ರೆ ಅವರು ಕೂಡ ಬೇಸರಗೊಂಡು ಈಗ ತಮ್ಮ ಕಾರನ್ನ ಏರಿಗ ಚಿಕ್ಕಮಗಳೂರಿನಂತ ಚಿಕ್ಕಮಗಳೂರಿಗೆ ಬಂದಿರುವಂತದ್ದು ಪವಿತ್ರ. ಮಧುಸೂದನ್, ಒಂದು ಕಡೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ವಿರುದ್ಧ ಅಲ್ಲಿ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು, ಸ್ಥಳೀಯ ಮಟ್ಟದಲ್ಲೂ ಕೂಡ ಅಲ್ಲಿ ಬೆಂಬಲ ಇಲ್ಲ ಕುಮಾರಸ್ವಾಮಿ ಅವರಿಗೆ ಅಂತ ಗೊತ್ತಾಗ್ತಿರುವ ವಿಚಾರ. ಇನ್ನೊಂದು ಕಡೆ ಇಲ್ಲಿ ರೋಡ್ ಶೋ ಮಾಡಬೇಕು ಅಂತ ಇದ್ದ ಯಡಿಯೂರಪ್ಪನವ್ರಿಗೆ ಮುತ್ತಿಗೆ ಹಾಕ್ತಾರೆ, ಅದು ಸ್ವಪಕ್ಷದವ್ರೆ ಅಂತಂದ್ರೆ ಏನಿದೆಲ್ಲ ಅಂತ. ಖಂಡಿತವಾಗ್ಲೂ ಈ ಒಂದು 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 ಪಡೆ ಅಂದ್ರೆ ಒಂದು ಕಾರ್ಯಕರ್ತರ ತಂಡ ಎಂಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದು ಕಾರ್ಯಕರ್ತರ ತಂಡ ತಮ್ಮದೇ ಸ್ವಪಕ್ಷೀಯ ಕಾರ್ಯಕರ್ತರ ತಂಡ ಅಂದ್ರೆ ಅವರು ಬೇಡ ಎನ್ನುವ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ನಡೆಸಿರುವಂತೂ ಅದು ಬೆಳಗ್ಗೆಯಿಂದಲೂ ಕೂಡ ದೊಂಬರಾಟವನ್ನ ನಡೆಸುತ್ತಿದ್ದು ಅಂದ್ರೆ ಯಡಿಯೂರಪ್ಪನವರ ರೋಡ್ ಶೋ ವೇಳೆಯಲ್ಲೂ ಕೂಡ ಅದು ತಾರಕಕ್ಕೆ ಇರುವಂತದ್ದು. ಈ ಸಂದರ್ಭದಲ್ಲಿ ಸಿಸಿ ರವಿ ಅವರು ಕೂಡ ಅವರಿಗೆ ಅಂದ್ರೆ ಕಾರ್ಯಕರ್ತರಿಗೆ ಪಕ್ಷದ ಮರ್ಯಾದೆಯನ್ನ ಕಳೆಯುತ್ತ ಕೆಲಸ ಮಾಡ್ತೀರಂತ ಕಾರ್ಯಕರ್ತರಿಗೆ ಗರಂ ಆಗಿ ಮಾತುಗಳನ್ನ ಆಡಿರುವಂತದ್ದು ಎಲ್ಲೋ ಒಂದ್ ಕಡೆ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ಒಂದು ಪಕ್ಷದಲ್ಲೇ ಸ್ವಪಕ್ಷೀಯದಲ್ಲೇ ಒಂದು ಕಾರ್ಯಕರ್ತರ ತಂಡ ಕುಮಾರಸ್ವಾಮಿ ಅವರು ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಿದ್ರೆ, ಇನ್ನೊಂದು ಕಾರ್ಯಕರ್ತರ ತಂಡ ಏನಿದೆ ಕುಮಾರಸ್ವಾಮಿ ಅವರು ಬೇಡ ಎನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸಿರೋದು, ಇದೆಲ್ಲ ನೋಡಿದ್ರೆ ಈಗ ಯಡಿಯೂರಪ್ಪ ಅವರ ಮುಂದಿನ ನಡೆ ಏನನ್ನೋದನ್ನ ಅಂದ್ರೆ ಕಾದು ನೋಡ್ಬೇಕಾಗಿದೆ ಪವಿತ್ರ. ಈಗಾಗಲೇ ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡುವಂತಹ ವಿಚಾರಕ್ಕೆ ಅಂದ್ರೆ ಈಗ ಹೈಕಮಾಂಡ್ ಕೂಡ ತೀರ್ಮಾನವನ್ನ ಮಾಡಬೇಕು, ರಾಜ್ಯ ನಾಯಕರು ಕೂಡ ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಬಿಜೆಪಿಯಲ್ಲಿ ಇನ್ನೂ ಕೂಡ ಮೊದಲ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ ಇದುವರೆಗೂ. ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಇದೆಯಾ ಏನು ಅಂತ? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪರ ಬಣದಲ್ಲಿ ಗುರುತಿಸಿಕೊಂಡಿರುವಂತದ್ದು, ಅವರ ಶಿಷ್ಯ ಅಂತ ಕೂಡ ಹಲವಾರು ಬಾರಿ ಅವರು ಆತ್ಮೀಯರು ಅಂತ ಮಾತುಗಳನ್ನ ಹೇಳ್ಕೊಂಡು ಕ್ಷೇತ್ರದಲ್ಲಿ ಬೆಳೆದಿರುವಂತದ್ದು, ಅದೊಂದು ಗಟ್ಟಿಯ ಮನಸ್ಸಿನಲ್ಲಿ ಈಗ ಕುಮಾರಸ್ವಾಮಿ ಅವರು ನನಗೆ ಟಿಕೆಟ್ ಕೊಡುವುದು ಎನ್ನುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಮುಂದುವರಿಯುತ್ತಿದ್ದರು. ಆದ್ರೆ ಇನ್ನೊಂದು ಇನ್ನೊಂದು ಕಾರ್ಯಕರ್ತರ ಬಂದು ಏನಿದೆ ಅಂದ್ರೆ ಹೊಸ ಮುಖಕ್ಕೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಯಡಿಯೂರಪ್ಪನವರ ಆತ್ಮೀಯ ಅನ್ನುವ ನಿಟ್ಟಿನಲ್ಲಿ ಟಿಕೆಟ್ ಅನ್ನ ಕುಮಾರಸ್ವಾಮಿಗೆ ಕೊಡ್ಬೋದು ಎನ್ನುವ ಸಂಶಯದಲ್ಲಿ ಇಂದು ಇವರು ಪ್ರತಿಭಟನೆ ನಡೆಸಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಪವಿತ್ರ.